ಇವತ್ತು ಎಲ್ಲರಿಗೂ ಫೇವ್ರೇಟ್, ಎಲ್ರಿಗೂ ಇಷ್ಟ ಅಂತಲೇ ಹೇಳ್ಬೋದು, ನಾನ್ ಮತ್ತು ಸೋಯಾ ಚಂಕ್ಸ್ ಕರಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಲಂಚ್ ಡಿನ್ನರ್ಗೆ ಇದು ಸೂಪರ್ ಆಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿ ಆ್ಯಂಡ್ ಲೈಫ್ ಸ್ಟೈಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಇವತ್ತು ಒಂದು ತುಂಬಾ ಥಟ್ ಅಂತ, ಮನೆಯಲ್ಲೇ ಯಾರೇ ಬಂದರೂ ನೀವು ಮಾಡ್ಬೋದು, ರೆಸ್ಟೋರೆಂಟ್ಗೆ ಹೋಗುವಂಥ ಅವಶ್ಯಕತೆಯೇ ಇಲ್ಲ. ನಾನ್ ಅದು ಅಟ್ಟಾ ನಾನ್ ಅಂದರೆ ಮೈದಾ ಯೂಸ್ ಮಾಡ್ದೇನೆ, ಗೋಧಿ ಹಿಟ್ಟಿನಿಂದ ನಾನ್ ಮಾಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ಇಲ್ಲಿ ನಾನು 1 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡೆ, ಮತ್ತು 1/2 ಕಪ್ ಅಂದರೆ 2 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. 1/2 ಸ್ಪೂನಷ್ಟು ಬೇಕಿಂಗ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಬೇಕಿಂಗ್ ಪೌಡ್ರ್ ಇಲ್ಲ ಅಂದರೆ ಬೇಕಿಂಗ್ ಸೋಡಾ ಹಾಕ್ಕೊಳ್ಳಿ 1/2 ಸ್ಪೂನಷ್ಟು. ಸೊ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ ನಂತರ 1/2 ಕಪ್ಪಷ್ಟು ಅಥವಾ 7-8 ಸ್ಪೂನಷ್ಟು ನೀವು ಮೊಸರನ್ನು ಹಾಕ್ಕೋಬೇಕು. ಹಾಗೆ 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಬಿಟ್ಟು ಮೊದಲು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ನಾನು 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮೊಸರು ಹಾಕಿರ್ತೀವಿ, ಹಾಗೆ ಮೊದಲು ಹಾಗೆ ಕಲಸ್ಕೊಳ್ಳಿ. ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಲಸ್ಕೋಬೇಕು ಹಿಟ್ಟನ್ನು. ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕರೆಕ್ಟಾಗಿ ಕಲಸ್ಕೋಬೇಕು ಈ ರೀತಿಯಾಗಿ ನೋಡಿ. ಈಗ ಹಿಟ್ಟು ಕಲಸ್ಕೊಂಡಾಯಿತು, ಇದನ್ನು ಹಾಗೆ ಸ್ವಲ್ಪ ರೆಸ್ಟ್ ಮಾಡಲಿಕ್ಕೆ ಇಡ್ತೀನಿ. ಈಗ ಸೋಯಾ ಚಂಕ್ಸನ್ನು ನಾನು ಮೊದಲು ಒಂದು ಪಾತ್ರೆಯಲ್ಲಿ ಮೊದಲು ಬಿಸಿ ನೀರನ್ನು ಇಟ್ಕೊಳ್ತೀನಿ. ಬಿಸಿ ನೀರು ಬಿಸಿ ಆಗ್ತಾ ಇರುತ್ತೆ. ಬಿಸಿ ಆದಮೇಲೆ ನಾನು ಇಲ್ಲಿ ಸೋಯಾ ಚಂಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. 1/2 ಕಪ್ಪಷ್ಟು ಇದೆ ಇದು ಸೋಯಾ ಚಂಕ್ಸು. ಸೊ ಇದನ್ನು ಚೆನ್ನಾಗಿ 1-2 ನಿಮಿಷ ಬಿಸಿ ನೀರಲ್ಲಿ ಕುದಿಲಿ ಇದು. ಸೊ 2 ನಿಮಿಷದ ನಂತರ ನಾನು ಸ್ಟವನ್ನು ಆಫ್ ಮಾಡಿಕೊಂಡು ಇದನ್ನು ತಣ್ಣ ನೀರಲ್ಲಿ, ಅಂದರೆ ತಣ್ಣಗಿರುವ ನೀರಲ್ಲಿ ಹಾಕ್ಕೊಂಡು ಸ್ವಲ್ಪ ಇದನ್ನು, ಯಾಕಂದರೆ ತುಂಬ ಬಿಸಿ ಇದೆ ಹಾಗಾಗಿ ಇದನ್ನು ನಾನು ಈ ರೀತಿಯಾಗಿ ಸ್ವಲ್ಪ ಸೈಡಲ್ಲಿ ಇಡ್ತೀನಿ ಸ್ವಲ್ಪ ತಣ್ಣಗಾಗಲಿ. ಸೊ ನೀರೆಲ್ಲ ಸೋದಿಸ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ನಾನು ವಾಶ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ, ಯಾಕಂದರೆ ತುಂಬ ಬಿಸಿ ಇರುತ್ತೆ ಹಾಗಾಗಿ. ಈಗ ನಾನು ಅಲ್ಲಿ ಕುಕ್ಕರನ್ನು ಇಟ್ಕೊಂಡಿದ್ದೀನಿ. 2 ಈರುಳ್ಳಿ ಸಿಪ್ಪೆ ತೆಗೆದು ಇದನ್ನು ವಾಶ್ ಮಾಡಿಬಿಟ್ಟೆ ನಾನು ಕಟ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಇಟ್ಕೊಳ್ತೀನಿ. ಹಾಗೆ ನಾನು ಇಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ 1/5-6 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ನೋಡಿ. ಚಕ್ಕೆ, ಲವಂಗ, ಆಮೇಲೆ ಏಲಕ್ಕಿ, ಪಲಾವ್ ಎಲೆ ಇದನ್ನೆಲ್ಲ ಹಾಕ್ಕೊಂಬಿಟ್ಟು ಸ್ವಲ್ಪ ಬಡೆ ಸೊಪ್ಪು ಕೂಡ ಇದೆ ಅದರಲ್ಲಿ ಹಾಕ್ಕೊಂಡು ನಂತರ ಹೆಚ್ಚಿರುವಂತಹ ಈರುಳ್ಳಿನ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು, ಅದು ಫ್ರೈ ಆಗ್ತಾ ಇರುತ್ತೆ. ಹಾಗೆ ಇಲ್ಲಿ ನಾನು ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 4 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಸೊ ಈಗ ನಾನು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ 1/4 ಸ್ಪೂನಷ್ಟು ಹಸಿ ಶುಂಠಿ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನಂತರ ಇಲ್ಲಿ ಹೆಚ್ಚಿರುವಂತಹ ಟೊಮೊಟೊ ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ, ಅಂದರೆ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಯಾಕಂದರೆ ಬೇಗನೆ ಟೊಮೊಟೊ ಹಣ್ಣೆಲ್ಲ ಫ್ರೈ ಆಗುತ್ತೆ. ಸೊ ಉಪ್ಪು ಹಾಕ್ಕೊಂಡ ನಂತರ ಅರಿಶಿನ, ಖಾರದ ಪುಡಿ 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಅಂತ ಸ್ವಲ್ಪ ಕಲರ್ ಬರುತ್ತೆ ಅಷ್ಟೇ, ಖಾರ ಏನಿರಲ್ಲ. ಧನಿಯಾ ಪುಡಿ, ಹಾಗೆ 2 ಸ್ಪೂನಷ್ಟು ಇಲ್ಲಿ ಬಿರಿಯಾನಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ, ಅಥವಾ ಸಾಂಬಾರ್ ಪೌಡ್ರ್ ಕೂಡ ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಎಣ್ಣೆ ಎಲ್ಲ ಸೈಡೆಲ್ಲ ಬಿಡಬೇಕು. ನಂತರ ಇಲ್ಲಿ 4 ಸ್ಪೂನಷ್ಟು ಮೊಸರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಹೋಟೆಲ್ ಸ್ಟೈಲಲ್ಲೇ ನಾನು ಮಾಡ್ತಾ ಇದ್ದೀನಿ, ತುಂಬ ರುಚಿಯಾಗಿರುತ್ತೆ. ನೀವು 1 ಟೈಮ್ ಈ ಥರ ಮಾಡಿ ನಿಮ್ಮ ಫೇವ್ರೇಟ್ ಆಗಿಬಿಡುತ್ತೆ. ಸೊ ಎಲ್ಲ ಮಿಕ್ಸ್ ಮಾಡಿದ ನಂತರ ಇಲ್ಲಿ ನೋಡಿ ಸೋಯಾ ಚಂಕ್ಸ್ ಸ್ವಲ್ಪ ತಣ್ಣಗಾಗಿದೆ. ಸೊ ಎಲ್ಲ ನೀರನ್ನು ಹಿಂಡಿಬಿಟ್ಟೆ ಹಾಕ್ಕೋಬೇಕು, ನೀವು ಡೈರೆಕ್ಟ್ ಹಾಕ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಒಳಗಡೆ ನೀರಿನಂಶ ಇರುತ್ತೆ, ನೀರು ಹೀರ್ಕೊಂಡಿರುತ್ತೆ. ಸೊ ನೀವು ಡೈರೆಕ್ಟ್ ಹಾಕಿದರೆ ಆ ಮಸಾಲೆಲ್ಲ ಹೀರ್ಕೊಳ್ಳಲ್ಲ, ಯಾಕಂದರೆ ಆಲ್ರೆಡಿ ಮೊದಲೇ ನೀರಿರುತ್ತೆ. ಹಾಗಾಗಿ ನೀವು ಇದೇ ರೀತಿ ಹಿಂಡಿಬಿಟ್ಟು ನೀರನ್ನೆಲ್ಲ ತೆಗೆದು ಆಮೇಲೆ ಈ ರೀತಿಯಾಗಿ ಹಾಕ್ಕೋಬೇಕು. ಸೊ ಈಗ ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡ್ರೆ ಏನಾಗುತ್ತಂದರೆ ಆ ಮಸಾಲೆ ಎಲ್ಲ ಹೀರ್ಕೊಳ್ಳುತ್ತೆ ಸೋಯಾ ಚಂಕ್ಸ್ ಒಳಗಡೆ ಎಲ್ಲ. ಸೊ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ. ಸೊ 2 ನಿಮಿಷದ ನಂತರ ನಾನು 1 ಗ್ಲಾಸಷ್ಟು ಅಥವಾ 1 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು, ಹೆಚ್ಚಿರುವಂತಹ ಪುದೀನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ತೊಳೆದ್ಬಿಟ್ಟು ನೀವು ಕೊತ್ತಂಬರಿ ಪುದೀನ ಯೂಸ್ ಮಾಡಿ. ಸೊ ಈಗ ನೋಡಿ ಈ ರೀತಿಯಾಗಿ ಕುದಿ ಬರೋ ಟೈಮಲ್ಲಿ ನಾನು ಸ್ವಲ್ಪ ಫ್ರೆಶ್ ಕ್ರೀಮನ್ನು ಹಾಕ್ಕೋಬೇಕು. ಫ್ರೆಶ್ ಕ್ರೀಮ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಾನಿಲ್ಲಿ ಕೆನೆ ಹಾಕ್ಕೊಳ್ತಾ ಇದ್ದೀನಿ.
ನೋಡಿ ಇದೇ ಫ್ರೆಶ್ ಕ್ರೀಮ್ ನಾನು ಈ ಥರನೇ ಯೂಸ್ ಮಾಡೋದು, ನಾನು ಅಂಗಡಿಯಿಂದ ತಂದೆಲ್ಲ ಯೂಸ್ ಮಾಡಲ್ಲ ಫ್ರೆಶ್ ಕ್ರೀಮು. ಸೊ ಈ ಥರ ಹಾಕ್ಕೊಂಡು ನಾನು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದು ಈ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ರುಚಿ ಸೂಪರಾಗಿರುತ್ತೆ ಸ್ನೇಹಿತರೆ. ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ ಇದು. ಈಗೆಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಉಪ್ಪು ನೀವು ನೋಡಿಕೊಂಡು ಹಾಕೋಬೇಕು, ಅಂದರೆ ನಿಮಗೆ ಉಪ್ಪು ಕಮ್ಮಿ ಅನಿಸಿದರೆ ನೋಡ್ಕೊಂಡು ಚೆಕ್ ಮಾಡ್ಕೊಂಡ ನಂತರ ನೀವು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಜಸ್ಟ್ 1 ವಿಸಲ್ ಆದರೆ ಸಾಕು. ಸೊ 1 ವಿಸಲ್ ಆದ ನಂತರ ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು 1-5 ನಿಮಿಷದ ನಂತರ ನಾನು ನಿಮಗೆ ತೋರಿಸ್ತೀನಿ. ನೋಡಿ ವಾವ್, ಸೂಪರಾಗಿರುತ್ತೆ, ರುಚಿ ಅಂತೂ ನೀವು ಮರೆಯೋದೇ ಇಲ್ಲ. ನೀವು ಈ ರೀತಿ ಮಾಡಿ ಒಮ್ಮೆ ತಿನ್ನಿ, ಸೂಪರಾಗಿರುತ್ತೆ. ನೋಡಿ ಇದೇ ರೀತಿಯಾಗಿರಬೇಕು, ತುಂಬ ಅಂದರೆ ಡ್ರೈ ಆಗಬಾರ್ದು. ಯಾಕಂದರೆ ನಾನು ಮಾಡ್ತಾ ಇದ್ದೀನಿ, ನಾನು ಜೊತೆ ಇದು ತುಂಬ ಸೂಪರಾಗಿರುತ್ತೆ ಈ ರೀತಿಯಾಗಿ ಇದ್ರೆ ಗ್ರೇವಿ. ಹಾಗಾಗಿ ನೀವು ಪೂರಿ ಜೊತೆ, ದೋಸೆ, ಚಪಾತಿ ಅಥವಾ ಎನಿ ನೀವು ಯಾವುದಾದ್ರೂ ಇರಲಿ, ಚಪಾತಿ ಅಥವಾ ರೈಸಿಗೆ ಕೂಡ ತಿನ್ಬೋದು, ಅಥವಾ ಮುದ್ದೆ ತಿನ್ನೋರು ಮುದ್ದೆ ಕೂಡ ನೀವು ಈ ಥರ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಇದು ತಣ್ಣಗಾಗಬಾರ್ದು ಅಂಥೇಳಿ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಸೈಡಲ್ಲಿ ಇಡ್ತೀನಿ. ನಂತರ ಇಲ್ಲಿ ಗ್ಯಾಸನ್ನು ಆನ್ ಮಾಡಿ ನಾನು ಒಂದು ಹಂಚನ್ನು ಇಡ್ತೀನಿ. ಹಂಚು ಬಿಸಿ ಆಗ್ತಾ ಇರುತ್ತೆ, ಈಗ ನಾನು ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಈ ರೀತಿಯಾಗಿ ಮಾಡಿ ನೀವು ಅವಾಗವಾಗ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ. ಅವರು ಹೊರಗಡೆ ತಿನ್ನೋದನ್ನೇ ಮರೆತು ಬಿಡ್ತಾರೆ. ಯಾಕಂದರೆ ಮನೆಯಲ್ಲಿ ನೀವು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿ ಮಕ್ಕಳಿಗೆ ಮತ್ತು ಮನೆಯಲ್ಲಿರೋರಿಗೆ ಎಲ್ರಿಗೂ ತಿನ್ನಿಸ್ತಾ ಇದ್ದರೆ ಅವರಿಗೆ ಹೊರಗಡೆ ಹೋಗಿ ತಿನ್ನಬೇಕು ಅಂತಲೇ ಅನಿಸಲ್ಲ ಸ್ನೇಹಿತರೆ. ಸೊ ಈಗ ನಾನು ಸ್ವಲ್ಪ ಹಿಟ್ಟನ್ನು ಜಾಸ್ತಿ ತೊಗೊಂಡು ಒಣ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿಯಾಗಿ ಚಪಾತಿ ಥರನೇ ಉದ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಚಪಾತಿಗಿಂತ ಸ್ವಲ್ಪ ದಪ್ಪನೇ ಇರಬೇಕು, ತುಂಬ ತೆಳುವಾಗಿ ಇರಬಾರ್ದು. ಹಾಗಾಗಿ ಸ್ವಲ್ಪ ಹಿಟ್ಟನ್ನು ಜಾಸ್ತಿನೇ ತೊಗೊಂಬಿಟ್ಟು ಈ ರೀತಿಯಾಗಿ ಉದ್ಕೋಬೇಕು. ಹಂಚು ಕಾದಿದೆ, ಅಲ್ಲಿ ಬಿಸಿ ಆಗ್ತಾ ಇರುತ್ತೆ, ಅಷ್ಟರಲ್ಲಿ ನಾನು ಈ ಥರ ಉದ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ ಉದ್ಕೋಬೇಕು, ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದಾಗಿ ನೀವು ಉದ್ಕೊಳ್ಳಿ. ಸ್ವಲ್ಪ ಹಿಟ್ಟು ಮಾತ್ರ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಈಗ ನಾನು ಇಲ್ಲಿ 1 ಕಪ್ಪಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ಈ ಬ್ರಷ್ನ ಸಹಾಯದಿಂದ ಸ್ವಲ್ಪ ನೀರು ಹಾಕೋಬೇಕಾಗತ್ತೆ. ಯಾಕಂದರೆ ನಾವು ತಂದೂರಿ ಅಂದರೆ ಹೋಟೆಲ್ ಸ್ಟೈಲಲ್ಲೇ ನಾವು ಮಾಡಬೇಕಂದ್ರೆ ಮನೆಯಲ್ಲಿ ನಾವು ಹಂಚನ್ನು ಇದೇ ರೀತಿಯಾಗಿ ಯೂಸ್ ಮಾಡಬೇಕು. ಸೊ ನೀರನ್ನು ಎಲ್ಲ ಸ್ಪ್ರೆಡ್ ಮಾಡಿದ ನಂತರ ನೀರಿಡೋ ಜಾಗದಲ್ಲಿ ಅಂದರೆ ನೀರು ಹಚ್ಚಿದೀವಲ್ವ ಅದನ್ನು ನಾವು ಉಲ್ಟಾ ಈ ರೀತಿಯ ಹಾಕಬೇಕು. ಅಂದರೆ ಅದು ಸ್ಟಿಕ್ ಆಗುತ್ತೆ, ಅಂಟ್ಕೊಳ್ಳುತ್ತೆ, ಬಿಟ್ಕೊಳ್ಳಲ್ಲ. ಚೆನ್ನಾಗಿ ಕೈಯಿಂದ ಪ್ರೆಸ್ ಮಾಡಿ ನಂತರ 1-2 ನಿಮಿಷದ ನಂತರ ಲೋ ಫ್ಲೇಮ್ ಅಥವಾ ಹೈ ಫ್ಲೇಮ್ ನಿಮ್ಗೆ ಯಾವ ಥರ ಆಗುತ್ತೋ ಆ ಥರ ಈ ಥರ ಹಂಚನ ಹಿಡ್ಕೊಂಡು ಈ ಥರ ನಾನು ತೋರಿಸ್ತಾ ಇದ್ದೀನಲ್ವಾ, ಇದೇ ರೀತಿಯಾಗಿ ಎಲ್ಲ ಕಡೆಯೂ ಅದು ನೋಡಿ ಈ ಥರ ಬೇಯಬೇಕು. ಅದು ಕರೆಕ್ಟಾಗಿ ಸೈಡಲ್ಲೆಲ್ಲ ನೋಡಿ ಈ ರೀತಿಯಾಗಿ ಬರಬೇಕು. ಅಂದರೆ ಇದು ಪರ್ಫೆಕ್ಟಾಗಿ ಬಂದಿದೆ, ನಿಮಗೆ ತೋರಿಸ್ತೀನಿ. ನೋಡಿ ಇದು ನಾನು ಪ್ಲೇನ್ ಮಾಡಿದ್ದೀನಿ, ಅಂದರೆ ಮಕ್ಕಳು ಮೇಲೆ ಏನು ಹಾಕಿದರೆ ತಿನ್ನಲ್ಲ, ಹಾಗಾಗಿ ಜಸ್ಟ್ ಇದು ಪ್ಲೇನ್ ನಾನನ್ನು ತೋರಿಸಿದ್ದೀನಿ. ಇಲ್ಲಿ ನೋಡಿ ನಂತರ ಇಲ್ಲಿ ಸ್ವಲ್ಪ ತುಪ್ಪ ಅಥವಾ ಬಟರ್ ನೀವು ಹಾಕಿಬಿಟ್ಟು ನೀವು ಕಟ್ ಮಾಡಿಕೊಂಡು ಇಟ್ಕೊಂಡ್ರೆ ಇದು ಮಕ್ಕಳಿಗೆ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಡೋದ್ರಿಂದ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಹೋಟ್ಲಿಗೆ ಹೋಗೋ ಅವಶ್ಯಕತೆನೇ ಇರಲ್ಲ ಅಲ್ವಾ, ಮನೆಯಲ್ಲೇ ಈ ರೀತಿಯಾಗಿ ಹೆಲ್ದಿ ಅಂದರೆ ಗೋಧಿ ಹಿಟ್ಟಿನಿಂದ ನಾನ್ ಮಾಡಿ ನಾವು ಮನೆಯಲ್ಲೇ ತಿನ್ಬೋದು. ಸೊ ನಾನು ಇದು ಮಕ್ಕಳಿಗೆ ಈ ಥರ ತೋರಿಸಿದರೆ ಈಗ ನಮಗೆ ದೊಡ್ಡವ್ರಿಗೆಲ್ಲ ಸ್ವಲ್ಪ ನೋಡಿ ಕೊತ್ತಂಬರಿ ಈ ಥರ ಹಾಕ್ಕೊಂಬಿಟ್ಟು ಚೆನ್ನಾಗಿ ಹೆಚ್ಕೋಬೇಕು. ಸಣ್ಣಕ್ಕೆ ಕೊತ್ತಂಬರಿ ಅಥವಾ ಪುದೀನ ನಿಮ್ಗೆ ಏನು ಇಷ್ಟ ಅನ್ನೋದು ಹಾಕ್ಕೋಬೋದು. ಸೊ ಈ ಥರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನಾನು ಈ ಥರ ಉದ್ಕೊಳ್ತಾ ಇದ್ದೀನಿ. ಉದ್ಕೊಂಡು ನೋಡಿ ಈಗ ಆಲ್ರೆಡಿ ನಾನು ಅಲ್ಲಿ ಹಾಕಿದ್ದೀನಿ. ಸೇಮ್ ಅದೇ ರೀತಿಯಾಗಿ ಹಂಚನ್ನು ಉಲ್ಟಾ ಮಾಡಿಬಿಟ್ಟು ನೋಡಿ ಈ ರೀತಿಯಾಗಿ ಎಲ್ಲ ಸುತ್ತಲಿಗೂ ಕರೆಕ್ಟಾಗಿ ಬೇಯಬೇಕು ಅದು ಚೆನ್ನಾಗಿ. ನೋಡಿ ಈ ರೀತಿಯಾಗಿ ಮಾಡಿಕೊಂಡು ಅವಾಗವಾಗ ನಾವು ಮನೆಯಲ್ಲೇ ತಿನ್ಬೋದು ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಯಾಕಂದರೆ ಇದು ತುಂಬ ರುಚಿಯಾಗಿರುತ್ತೆ, ನೀವು 1 ಟೈಮ್ ಇದೇ ರೀತಿಯಾಗಿ ಟ್ರೈ ಮಾಡಿ. ನೀವು ಪದೇ ಪದೇ ಮನೆಯಲ್ಲೇ ಮಾಡಿ ತಿಂತೀರಾ, ನೀವು ಚಪಾತಿನೇ ಮರೆತು ಬಿಡ್ತೀರಾ ನೀವು ಈ ರೀತಿ ಮಾಡಿ ತಿಂತಾ ಇದ್ದರೆ. ಹಾಗಾಗಿ ಕೆಲವೊಂದು ಟೈಮ್ ಚಪಾತಿ ತಿಂದು ಬೇಜಾರಾಗಿದ್ದರೆ ಈ ಥರ ಮಾಡ್ಕೋಬೋದು. ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಕರೆಕ್ಟಾಗಿ ಬೆಂದಿದೆ, ಕೆಳಗಡೆ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ. ಈ ಥರ ಆದರೆ ಸಾಕು, ತುಂಬ ಸಾಫ್ಟಾಗೂ ಇರುತ್ತೆ, ತುಂಬ ಹಾರ್ಡ್ ಕೂಡ ಇರಲ್ಲ. ಸೊ ಈ ರೀತಿಯಾಗಿ ಕಟ್ ಮಾಡಿಕೊಂಡು ನಾವು ಕೂಡ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ಸೊ ರೆಡಿ ಆಯಿತು ನಾನು. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಸ್ನೇಹಿತರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಈಗ ನಾನು ಜೊತೆ ಈ ಸೋಯಾ ಚಂಕ್ಸ್ ಕರಿ ಮಕ್ಕಳಿಗೂ ದೊಡ್ಡವರಿಗೂ ಈ ರೀತಿಯಾಗಿ ಕೊಟ್ಟರೆ
ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಹಾಗೆ ಮಕ್ಕಳಿಗೂ ಕೊಡಿ, ಹಾಗೆ ನೀವು ಕೂಡ ತಿನ್ನಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ತಿಂದಮೇಲೆ ಗೊತ್ತಾಗುತ್ತೆ, ನಿಮ್ಮ ಫೇವ್ರೇಟ್ ಆಗ್ಬಿಡುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈ ರೀತಿಯಾಗಿ ಮಾಡಿ ಕೊಡಿ. ಮನೆಗೆ ಯಾರಾದ್ರು ತಟ್ಟಂಥ ಗೆಸ್ಟ್ ಬಂದರೆ ಅಯ್ಯೋ ಹೋಟ್ಲಿಗೆ ಹೋಗ್ಬೇಕಂತಲೇ ಇಲ್ಲ, ನೀವು ಕೆಲವೊಂದು ಟೈಮ್ ಇದೇ ರೀತಿ ಮನೆಯಲ್ಲೇ ಮಾಡಿ ಕೊಡಿ. ಹೋಟೆಲ್ ರುಚಿ ಮನೆಯಲ್ಲೇ ನೀವು ಈ ರೀತಿಯಾಗಿ ತಿನ್ಬೋದು. ಈರುಳ್ಳಿ, ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಖಾರಕ್ಕೆ, ಇದು ದೊಡ್ಡವರಿಗೆ ಈ ರೀತಿಯಾಗಿ ಕೊಟ್ಟರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.